ನಮಸ್ಕಾರ ವೀಕ್ಷಕರೇ ಹರಿಹರ್ ಪೈಸ್ ಕಿಚನ್ ಗೆ ಸ್ವಾಗತ ಸುಸ್ವಾಗತ ಇಂಗ್ಲಿಷ್ ಅಲ್ಲಿ ಒಂದು ಪ್ರಾವರ್ಬ್ ಇದೆ ಸೇಮ್ನೆಸ್ ಇಸ್ ದ ಮದರ್ ಆಫ್ ಡಿಸ್ಗಸ್ಟ್ ವೆರೈಟಿ ಎಷ್ಟು ನಿಜ ನೋಡಿ ಬೆಳಗ್ಗಿನ ತಿಂಡಿ ವೆರೈಟಿಯ ರುಚಿಕರವಾದ ಐಟಮ್ ಆಗಿದ್ರೆ ಖಂಡಿತ ಆ ದಿನ ನಾವು ಬಹಳ ಲೈವ್ಲಿ ಆಗಿರ್ತೇವೆ ಸಂತೋಷವಾಗಿರ್ತೇವೆ ಅದೇ ತಿಂಡಿ ವರ್ಸ್ಟ್ ಆಗಿದ್ರೆ ಕೆಲಸವೇ ನಡೆಯಲ್ಲ ಸೊ ಇವತ್ತು ಒಂದು ಹೊಸ ವೆರೈಟಿಯ ಬಕ್ರಿಯನ್ನು ಮಾಡುವ ಸೌತೆಕಾಯಿ ಬಕ್ರಿ ನಾನು ಮೂರು ಜನಕ್ಕಾಗುವಷ್ಟು ದೊಡ್ಡದೆರಡು ಸೌತೆಕಾಯನ್ನು ತಗೊಂಡು ಚೆನ್ನಾಗಿ ತೊಳೆದು ಅದನ್ನ ಹೀಗೆ ಒಂದರಲ್ಲಿ ನಾಲ್ಕು ತುಂಡುಗಳನ್ನ ಮಾಡಿ ಮಧ್ಯದ ಆ ಗೀರಿನ ಭಾಗವನ್ನೆಲ್ಲ ಕೊರೆದು ತೆಗೆದು ಹೀಗೆ ರೆಡಿ ಮಾಡ್ಕೊಂಡಿದ್ದೇನೆ ಇನ್ನು ನೇರವಾಗಿ ಇದನ್ನ ಅಂಥದ್ದು ಎಳೆಯದಿದ್ರೆ ಸಿಪ್ಪೆ ಸಮೇತ ಗೀರ್ ಸಮೇತ ಇದನ್ನ ತುರ್ಕೋಬಹುದು ಇದು ಸ್ವಲ್ಪ ಬಲ್ತಿದೆ ಸೊ ಅದಕ್ಕೆ ನಾನು ಸಿಪ್ಪೆ ಮಾತ್ರ ಕೈಗೆ ಗಾಯ ಆಗದಂತೆ ನಾವು ತುರಿಲಿಕ್ಕೆ ಸುಲಭ ಅಂತ ಅಂತೇಳಿ ಸಿಪ್ಪೆ ಸಮೇತ ನಾನು ತುರಿತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಮಾತ್ರ ಬೇರ್ಪಟ್ಟಿದೆ ತೆಳುವಾಗಿ ಇನ್ನೆಲ್ಲ ಅಂಶವೂ ನಮ್ಗೆ ಸಿಕ್ಕಿದೆ ಇನ್ನು ಗಿರಿನ ಅಂಶವೂ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಸ್ಟ್ರೈನರ್ ಅಲ್ಲಿ ಹಾಕಿ ಅದರ ರಸವನ್ನೆಲ್ಲ ಉಪಯೋಗಿಸಿಕೊಂಡು ಬೀಜದ ಅಂಶವನ್ನ ಮಾತ್ರ ಎಸ್ದು ಬಿಟ್ರೆ ಆಯ್ತು ಇನ್ನು ರುಚಿಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಕೊಚ್ಕೊಂಡು ಹಾಕೋಬೇಕು ಬಹಳ ಟೇಸ್ಟ್ ಆಗುತ್ತೆ ಇನ್ನು ಮಾವಿನ ಶುಂಠಿ ಅಂತೇವಲ್ಲ ಅದರದ್ದೊಂದು ತುಂಡನ್ನು ಸಣ್ಣಕ್ಕೆ ಕೊಚ್ಕೊಂಡು ಚೆನ್ನಾಗಿ ಜಜ್ಜಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆಯ ಒಂದು ಫ್ಲೇವರ್ ಒಂದು ಒಳ್ಳೆಯ ಸ್ಮೆಲ್ ಇದಕ್ಕೆ ಆಡ್ ಆಗುತ್ತೆ ಅದು ಇಲ್ಲದೆ ಹೋದಲ್ಲಿ ಹಸಿ ಶುಂಠಿಯ ಪೇಸ್ಟ್ ಬಳಸ್ಕೋಬೋದು ಇನ್ನು ಸ್ಪೈಸಿ ಆಗಲಿಕ್ಕೆ ಒಂದು ಚಮಚೆಯಷ್ಟು ಜೀರಿಗೆ ಪುಡಿ ಒಂದು ಚಮಚೆಯಷ್ಟು ರಾಕ್ ಸಾಲ್ಟ್ ನಂತರ ಅರ್ಧ ಚಮಚೆಯಷ್ಟು ವೈಟ್ ಸಾಲ್ಟ್ ಮತ್ತೆ ತೆಂಗಿನ ತುರಿ ಸಣ್ಣಕ್ಕೆ ತುರ್ಕೋಬೇಕು ಅದು ದಪ್ಪಗಾಗಿದ್ರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಆಮೇಲೆ ಒಂದು ಚಮಚೆಯಷ್ಟು ಹಸಿಮೆಣಸಿನ ಪೇಸ್ಟ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ಉಪ್ಪು ಖಾರ ಎಲ್ಲ ತಾಗಿ ಅದು ಸೆಟ್ ಆಗ್ತಾ ಇದ್ದಂತೆ ಇತ್ತ ರವೆಯನ್ನು ಒಂದು ಬಾರಿ ಒಂದು ತಂಬಿಗೆ ನೀರನ್ನು ಹಾಕಿ ತೊಳೆದು ಕೂಡಲೇ ನೀರನ್ನು ತೆಗ್ದಿಬಿಡ್ಬೇಕು ಡ್ರೈನ್ ಮಾಡಿ ತೆಗಿಬೇಕು ಆಮೇಲೆ ಹಸಿಯಾದ ರವೆಯನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಎರಡು ಸೌತೆಕಾಯಿಗೆ ನಾನು ಕಾಲು ಕೆ ಜಿಯಷ್ಟು ರವೆಯನ್ನ ಬೊಂಬೈ ರವೆಯನ್ನ ತಗೊಂಡಿದ್ದೇನೆ ಕೊನೆಗೆ ಬೈಂಡರ್ ಆಗಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೈಂಡ್ ಆಗ್ತದೆ ದೋಸೆ ಕಾವಲಿಯನ್ನು ಕಾಯ್ಲಿಕ್ಕಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೇವೆ ಕೂಡಲೇ ದೋಸೆಯನ್ನು ಮಾಡುವಂಥದ್ದು ಆಗಿದ್ದರಿಂದ ದೋಸೆ ಕಾವಲಿಗೆ ಎಣ್ಣೆಯನ್ನ ಮೊದಲೇ ಸವರ್ಕೋಬೇಕು ಇಲ್ಲದಿದ್ದರೆ ಇದು ಎದ್ದು ಬರೋದಿಲ್ಲ ನೋಡಿ ಒಂದು ದಪ್ಪಗೆ ಮಧ್ಯಕ್ಕೆ ಮಾತ್ರ ಸ್ಪ್ರೆಡ್ ಮಾಡ್ಕೊಂಡಿದ್ದಾನೆ ಫುಲ್ ದೋಸೆ ಕಾವಲಿ ಅಷ್ಟು ಹಾಕಲಿಲ್ಲ ಯಾಕೆಂದ್ರೆ ಇದು ದಪ್ಪಗಿರುವುದು ಬೇಗ ಎದ್ದು ಬರೋದಿಲ್ಲ ಸರಿಯಾಗಿ ಎಣ್ಣೆ ಹಿಡಿತದೆ ಈಗ ಬೆಂದು ಒಂದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡಿದೆ ಎಣ್ಣೆ ಹಚ್ಚಿ ಈಗ ಹಾಕ್ತಾ ಇದ್ದಾನೆ ಸೊ ಎರಡು ಬಾರಿಯೂ ಎಣ್ಣೆ ಹಚ್ಚಲೇಬೇಕು ಮತ್ತೆ ಮೀಡಿಯಂ ಉರಿಯಿಂದ ಹೈ ಹೈಯಿಂದ ಮೀಡಿಯಂ ಮಾಡಿಕೊಳ್ತಾ ಇದನ್ನ ಫ್ರೈ ಮಾಡ್ಕೋಬೇಕು ಅವಾಗ ಹದ ಫ್ರೈ ಆಗ್ತದೆ ಆಗ್ತದೆ ಇದನ್ನ ಹಾಗೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಹಾಕಿ ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ ಯಾಕೆಂದ್ರೆ ಎಲ್ಲ ಸ್ಪೈಸಸ್ ಇದೆ ಉಪ್ಪು ಖಾರ ಎಲ್ಲ ಇದೆ ಇಲ್ಲದೆ ಹೋದಲ್ಲಿ ಉಪ್ಪಿನಕಾಯಿ ಕಾಯಿ ಚಟ್ನಿ ಅಥವಾ ಚಟ್ನಿ ಪುಡಿಯೊಂದಿಗೂ ಬಹಳ ರುಚಿಯಾಗುತ್ತೆ ಆ ಸೌತೆಕಾಯಿಯ ಪರಿಮಳದಿಂದಾಗಿಯೇ ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ಆದ್ರೆ ಒಂದೆರಡು ಮೂರು ತಿನ್ನೋದ್ರೊಳಗೆ ಹೊಟ್ಟೆ ತುಂಬಿ ಬರುತ್ತೆ ಅಷ್ಟು ಒಳ್ಳೆಯ ಒಂದು ಹೆವಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಸೊ ನಾಳೆಯ ಗೆ ಮಾಡಿ ನೋಡಿ ಇಷ್ಟವಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು